ಶೈಲಿ ಪ್ರೀತಿಯ ವಿದ್ಯಾರ್ಥಿಗಳು, ಎರಡನೇ ಪಿ ಯು ಸಿ ತರಗತಿ ವಿದ್ಯಾರ್ಥಿಗಳ ತರಗತಿಗೆ ಸ್ವಾಗತ. ನಾನು ಈಗಾಗಲೇ ಡಿ ಪಿ ಸಿ ಗದ್ಯಭಾಗದಲ್ಲಿ ಆರು ಒಂದು ಗದ್ಯಭಾಗಗಳಂತಕ್ಕಂಥ ಮುಗಿಸಿದ್ದು, ಈಗ ಏಳನೇ ಒಂದು ಗದ್ಯಭಾಗ ತಿರುಗ ಕನ್ನಡದ ಬೆಳ್ಳುಡಿ. ತಿರುಗ ಕನ್ನಡದ ಬೆಳ್ಳುಡಿ, ಇಲ್ಲಿ ತಿರುಗ ಕನ್ನಡದ ಬೆಳ್ಳುಡಿ ಅಂದ್ರೆ ಇಲ್ಲಿ ಅರ್ಥಪೂರ್ಣವಾಗಿರ್ತಕ್ಕಂತಹ ತಿರುಗ ಕನ್ನಡ ಬೆಳ್ಳುಡಿ ಅಂದ್ರೆ ಇಲ್ಲಿ ಅರ್ಥಪೂರ್ಣವಾದ ಕನ್ನಡದ ಸವಿಮಾತು ಅಂತ. ಕನ್ನಡದ ಸವಿಮಾತು ಅಂದ್ರೆ ಇಲ್ಲಿ ತಿರುಗ ಕನ್ನಡದ ಬೆಳ್ಳುಡಿ ಅಂದ್ರೆ ಇಲ್ಲಿ ತಿರುಗ ಕನ್ನಡ ಅಂದ್ರೆ ಅರ್ಥಪೂರ್ಣವಾದ, ತಿರುಗ ಅಂದ್ರೆ ಅರ್ಥಪೂರ್ಣವಾದ, ಸ ಬೆಳ್ಳುಡಿ ಅಂದ್ರೆ ಸವಿಯಾದ ಮಾತು ಅಂದ್ರೆ ತಿರುಗ ಕನ್ನಡದ ಸ ಅರ್ಥಪೂರ್ಣವಾದಂತಹ ಕನ್ನಡದ ಸವಿ ಮಾತು. ತಿರುಗ ಬೆಳ್ಳುಡಿ ಅಂದ್ರೆ ಸವಿ ಮಾತು ಅಂತ ಕರೀತೀವಿ, ಅಂದ್ರೆ ಅರ್ಥಪೂರ್ಣವಾದಂತಹ ಕನ್ನಡದ ಸವಿ ಮಾತು ಅಂತಕ್ಕಂಥದ್ದು ಈ ತಿರುಗ ಕನ್ನಡದ ಬೆಳ್ಳುಡಿ ಅಂತಕ್ಕಂತಹ ಒಂದು ವಾಕ್ಯದ ಅರ್ಥ. ಇಂತಹ ತಿರುಗ ಕನ್ನಡದ ಬೆಳ್ಳುಡಿ ಈ ಒಂದು ಗದ್ಯಭಾಗವನ್ನ ಬರೆದಿರ್ತಕ್ಕಂತಹ ಲೈಕ್ ಮುದ್ರಣ, ಇಲ್ಲಿ ತಿರುಗನ್ನಡದ ಬೆಳ್ಳುಡಿ ಇಲ್ಲಿ ಮುದ್ರಣ ಆಗಿರ್ತಕ್ಕಂತ ಇದನ್ನ ಬರೀತಾರೆ. ಇಲ್ಲಿ ಮುದ್ರಣ ಆಗಿರ್ತಕ್ಕಂಥದ್ರಲ್ಲಿ ಸೊ ಈ ಮುದ್ರಣ ಇವರ ಒಂದು ಕಾವ್ಯನಾಮ ಲಕ್ಷ್ಮೀನಾರಾಯಣಪ್ಪ, ಲಕ್ಷ್ಮೀ ನಾರಾಯಣಪ್ಪ ಅಂತಕ್ಕಂಥದ್ದು ಈ ಮುದ್ರಣನವರ ಒಂದು ಕಾವ್ಯ ನಾಮ ತಿರುಗನ್ನಡದ ಬೆಳ್ಳುಡಿ. ಈ ತಿರುಗನ್ನಡದ ಬೆಳ್ಳುಡಿ ಅಂತಕ್ಕಂಥ ಗದ್ಯಭಾವನ ಬರೀತಕ್ಕಂಥ ಲೇಖಕರಲ್ಲಿ ಮುದ್ರಣ, ಈ ಮುದ್ರಣನ ಒಂದು ಕಾವ್ಯನಾಮ ಲಕ್ಷ್ಮೀನಾರಾಯಣಪ್ಪ ಅಂತ. ಈ ಮುದ್ರಣ ಆಗಿರ್ತಕ್ಕಂಥವರು ಉಡುಪಿ ಜಿಲ್ಲೆಯ ನಂದಳಿಕೆ ಅಂತಕ್ಕಂಥ ಗ್ರಾಮ ಇವರ ಒಂದು ಹುಟ್ಟೂರು. ಮುದ್ರಣ್ಣ ಅವರ ಒಂದು ಹುಟ್ಟೂರು ಉಡುಪಿ ಜಿಲ್ಲೆಯ ನಂದಳಿಕೆ ಅಂತಕ್ಕಂಥ ಒಂದು ಗ್ರಾಮ ಇವರ ಒಂದು ಹುಟ್ಟೂರು. ಇಂತಹ ಈ ಮುದ್ರಣ್ಣ ಅವರು ಪಾಟಾಳಿ ತಿಮ್ಮಪ್ಪ ಮತ್ತು ಮಹಾಲಕ್ಷ್ಮಮ್ಮ, ಪಾಟಾಳಿ ತಿಮ್ಮಪ್ಪ ಮತ್ತು ಮಹಾಲಕ್ಷ್ಮಮ್ಮ ಅಂತಕ್ಕಂತಹ ದಂಪತಿಗಳ ಮಗನಾಗಿ ಆ ಒಂದು ನಂದಳಿಕೆ ಅಂತಕ್ಕಂಥ ಗ್ರಾಮದಲ್ಲಿ ಇವರು ಜನಿಸ್ತಾರೆ. ಇವರು ಜನಿಸಿದಂತಹ ಈ ಮುದ್ರಣ ಆಗಿರ್ತಕ್ಕಂಥವರು ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿಯೇ ಬಡತನ ಮತ್ತು ಕ್ಷಯರೋಗಕ್ಕೆ ತುತ್ತಾಗಿ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿಯೇ ಇವರು ಮರಣವನ್ನ ಹೊಂದುತ್ತಾರೆ, ಸಾವನ್ನ ಹೋಗ್ತಾರೆ. ಕರೆಯುತ್ತದೆ ಮುದ್ರಣ ಅಂದ್ರೆ ತಿರುಗನ್ನಡ ಬೆಳ್ಳುಡಿ ಅಂದ್ರೆ ಅರ್ಥಪೂರ್ಣವಾಗಿರ್ತಕ್ಕಂತಹ ಕನ್ನಡದ ಸವಿಮಾತು. ಇಂತಹ ಮುದ್ರಣ ಬರೆದಿರ್ತಕ್ಕಂತಹ ಈ ತಿರುಗನ್ನಡ ಬೆಳ್ಳುಡಿ ಮುದ್ರಣ ಒಂದು ಕಾವ್ಯನಾಮ ಇಲ್ಲಿ ಲಕ್ಷ್ಮೀನಾರಾಯಣಪ್ಪ ಅಂತಕ್ಕಂಥದ್ದು. ಇಂತಹ ಮುದ್ರಣ ಇಲ್ಲಿ ಉಡುಪಿ ಜಿಲ್ಲೆಯ ನಂದಳಿಕೆ ಅಂತಕ್ಕಂತಹ ಗ್ರಾಮದಲ್ಲಿ ಪಾಟಾಳಿ ತಿಮ್ಮಪ್ಪ ಮತ್ತು ಮಹಾಲಕ್ಷ್ಮಮ್ಮ ಅಂತಕ್ಕಂತಹ ದಂಪತಿಗಳ ಮಗನಾಗಿ ಅಲ್ಲಿ ಉಡುಪಿ ಜಿಲ್ಲೆಯ ನಂದಳಿಕೆ ಅಂತಕ್ಕಂತಹ ಗ್ರಾಮದಲ್ಲಿ ಜನಿಸ್ತಾರೆ. ಈ ಜನಿಸಿದಂತಹ ಮುದ್ರಣ ಆಗಿರ್ತಕ್ಕಂಥವರು ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಬಡತನ ಮತ್ತು ಕ್ಷಯರೋಗಕ್ಕೆ ತುತ್ತಾಗಿ ಇವರು ಮರಣವನ್ನ ಹೊಂದುತ್ತಾರೆ. ಇಂತಹ ಮುದ್ರಣ ಆಗಿರ್ತಕ್ಕಂಥವರು ಇಲ್ಲಿ ರಾಮಾಶ್ವಮೇಧ. ಸೊ ಇಲ್ಲಿ ಅದ್ಭುತ ರಾಮಾಯಣ ಶ್ರೀರಾಮ ಪಟ್ಟಾಭಿಷೇಕ ಮತ್ತು ರಾಮಾಶ್ವಮೇಧ ಅಂತಕ್ಕಂತಹ ಕೃತಿಗಳನ್ನ ಸಹ ಬರೆದಿದ್ದಾರೆ. ಇವರು ಮುಖ್ಯವಾಗಿ ಅದ್ಭುತ ರಾಮಾಯಣ, ಸರ್ ಶ್ರೀರಾಮ ಪಟ್ಟಾಭಿಷೇಕ ಮತ್ತು ರಾಮಾಶ್ವಮೇಧ ಅಂತಕ್ಕಂತಹ ಒಂದು ಕೃತಿಗಳನ್ನ ಬರೆದಿರ್ತಕ್ಕಂತಹವರು ಯಾರಂದ್ರೆ ಮುದ್ರಣ್ಣ. ಈ ಒಂದು ರಾಮಾಶ್ವಮೇಧ ಅಂತಕ್ಕಂಥದ್ದೇ ಈ ಒಂದು ಗದ್ಯಭಾಗವನ್ನ ಆಗಿರತಕ್ಕಂಥ ಒಂದು ಕೃತಿ. ಯಾವೊಂದು ಗದ್ಯಭಾಗ ಆ ತಿರುಗನ್ನಡದ ಬೆಳ್ಳುಡಿ ಅಂತಕ್ಕಂಥ ಒಂದು ಗದ್ಯಭಾಗವನ್ನ ಆಯ್ದುಕೊಂಡಿರ್ತಕ್ಕಂಥ ಒಂದು ಕೃತಿ ಯಾವ್ದಂತೆ ರಾಮಾಶ್ವಮೇಧ ಅಂತ ಕರೀತೀವಿ. ಈ ರಾಮಾಶ್ವಮೇಧ, ಈ ರಾಮಾಶ್ವಮೇಧದ ಜೊತೆಗೆ ಇಲ್ಲಿ ಅದ್ಭುತ ರಾಮಾಯಣ, ಶ್ರೀರಾಮ ಪಟ್ಟಾಭಿಷೇಕ ಮತ್ತು ರಾಮಾಶ್ವಮೇಧ ಅಂತಕ್ಕಂತಹ ಮಹಾಕೃತಿಗಳನ್ನು ಬರೆದಿರ್ತಕ್ಕಂತಹ ಇವರು ಸಹ ಸಂಗೀತ ಸಾಹಿತ್ಯ ಮತ್ತು ಯಕ್ಷಗಾನಗಳಲ್ಲಿ ತಮ್ಮ ಛಾಪನ್ನು ಮೂಡಿಸಿರ್ತಕ್ಕಂಥವರಾಗಿದ್ದಾರೆ. ಯಾರಂದ್ರೆ ಮುದ್ರಣ್ಣ ಅಂದ್ರೆ ಸಹ ಈ ಅದ್ಭುತವಾಗಿರ್ತಕ್ಕಂಥ ಒಂದು ಕೃತಿಗಳನ್ನ ಯಾವುದು ರಾಮಾಶ್ವಮೇಧ, ಶ್ರೀರಾಮ ಪಟ್ಟಾಭಿಷೇಕ ಮತ್ತು ಅಲ್ಲಿರ್ತಕ್ಕಂಥ ಅದ್ಭುತ ರಾಮಾಯಣ ಅಂತ ಮಹಾನ್ ಕೃತಿಗಳನ್ನ ಬರೆಯುವುದರ ಜೊತೆಗೆ ಇಲ್ಲಿ ಸಾಹಿತ್ಯ ಸಂಗೀತ ಮತ್ತು ಯಕ್ಷಗಾನ ಕಲೆಗಳಲ್ಲಿ ತಮ್ಮ ಛಾಪನ್ನು ಮೂಡಿಸತಕ್ಕಂತಹ ವ್ಯಕ್ತಿ ಯಾರಂದ್ರೆ ಈ ಮುದ್ರಣ. ಅದರ ಜೊತೆಗೆ ರಾಮಾಯಣ ಮತ್ತು ಮಹಾಭಾರತಕ್ಕೂ ಸಹ ಇವರು ಅನುವಾದಗಳನ್ನು ಬರೆದಿರ್ತಕ್ಕಂಥವರು. ರಾಮಾಯಣ ಮತ್ತು ಮಹಾಭಾರತಕ್ಕಂತಹ ದೊಡ್ಡ ದೊಡ್ಡ ಕೃತಿಗಳನ್ನು ಸಹ
ಕನ್ನಡಕ್ಕೆ ಅನುವಾದವನ್ನು ಮಾಡಿರ್ತಕ್ಕಂತ ಒಂದು ಗೌರವ ಅಂತಕ್ಕಂಥದ್ದು ಈ ಮುದ್ರಣ ನಮಗೆ ಸಲ್ಲುತ್ತೆ ಅಂತಕ್ಕಂಥದ್ದು. ಸಹ ಇಷ್ಟು ಈ ಮುದ್ರಣದ ಒಂದು ಪರಿಚಯ ಅಂತಕ್ಕಂಥದ್ದು. ಇಂತಹ ಮುದ್ರಣ ಕ್ಷಯರೋಗ ಅಥವಾ ಬಡತನ ಅಂತಕ್ಕಂಥದ್ದು ಕ್ಷಯರೋಗಕ್ಕೆ ತುತ್ತಾಗಿ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಇವರು ಮರಣವನ್ನು ಹೊಂದುತ್ತಾರೆ. ಈ ಪ್ರಸ್ತುತ ಗದ್ಯಭಾಗ ಯಾವುದು? ತೇಲುಗಡದ ಬೆಳ್ಳುಡಿ ಅಂತಕ್ಕಂಥದ್ದು. ಸ ಸತಿಪತಿಯರ ಅಂತಂದ್ರೆ ಸ ರಾಮಾಶ್ವಮೇಧ ಅಂತಕ್ಕಂತಹ ಮಹಾಕಾವ್ಯಕ್ಕೆ ಒಂದು ಸುಂದರವಾದಂತಹ ಒಂದು ಚೌಕಟ್ಟನ್ನ ನಿರ್ಮಿಸಿದ್ದಾರೆ. ಯಾರಂತಂದ್ರೆ ಮುದ್ರಣ ಆಗಿರ್ತಕ್ಕಂಥವ್ರು. ರಾಮಾಶ್ವಮೇಧ ಅಂತಕ್ಕಂತಹ ಒಂದು ಮಹಾಕಾವ್ಯಕ್ಕೆ ಸುಂದರವಾದಂತಹ ಚೌಕಟ್ಟನ್ನ ಸಹ ಇಲ್ಲಿ ನಿರ್ಮಿಸಿದ್ದಾರೆ. ಇಂತಹ ಈ ಒಂದು ಪ್ರಸ್ತುತ ಒಂದು ಗದ್ಯಭಾಗ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಸತಿಪತಿಯರು ಅಂತಂದ್ರೆ ಮುದ್ದಣ್ಣ ಮತ್ತು ರಮಯ್ಯ ಅಂತಕ್ಕಂಥವ್ರು ಸತಿಪತಿಯರು, ಗಂಡ ಹೆಂಡತಿ. ಈ ಮೇಲ್ನೋಟಕ್ಕೆ ಈ ತಿರುಗರಣದ ಬೆಳ್ಳುಡಿ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಸತಿಪತಿಯರ ಸರಸ ಸಲ್ಲಾಪದಂತೆ ಕಂಡರು ಸಹ. ಮೇಲ್ನೋಟಕ್ಕೆ ಇಲ್ಲಿ ಸತಿಪತಿಯರು ಅಂತಂದ್ರೆ ಗಂಡ ಹೆಂಡತಿಯರ ಒಂದು ಸರಸ ಸಲ್ಲಾಪದಂತೆ ಕಂಡರು ಸಹ ಇದು ಹೊಸಕಾಲದ ಓದುಗರ ಒಂದು ನಿರೀಕ್ಷೆ ಮತ್ತು ಅಪೇಕ್ಷೆಗಳನ್ನ ಇದು ಧ್ವನಿಸ್ತಾ ಹೋಗುತ್ತೆ. ಅಂದ್ರೆ ಇಲ್ಲಿ ಮೇಲ್ನೋಟಕ್ಕೆ ಈ ತಿರುಗರಣದ ಬೆಳ್ಳುಡಿ ಅಂತಕ್ಕಂಥ ಒಂದು ಗದ್ಯಭಾಗ ಅಂತಕ್ಕಂಥದ್ದು ಗಂಡ ಹೆಂಡತಿಯರ ಸರಸ ಸಲ್ಲಾಪದಂತೆ ಮೇಲ್ನೋಟಕ್ಕೆ ಕಂಡರೂ ಸಹ ಇದು ಹೊಸಕಾಲದ ಒಂದು ಓದುಗರ ಅಪೇಕ್ಷೆ ಮತ್ತು ನಿರೀಕ್ಷೆಗಳನ್ನ ಇದು ಧ್ವನಿಸುತ್ತಾ ಹೋಗುತ್ತೆ, ಕಾಣುತ್ತಾ ಹೋಗುತ್ತೆ. ಅದರ ಜೊತೆಗೆ ಇಲ್ಲಿ ಅತಿ ಮುಖ್ಯವಾಗಿ ಸಂಸ್ಕೃತದ ಒಂದು ಕ್ಲಿಷ್ಟತೆಯ ಬಗ್ಗೆ ವಿರೋಧ, ಸಂಸ್ಕೃತ ಅಂತಕ್ಕಂತಹ ಒಂದು ಭಾಷೆ ಅಂತಕ್ಕಂಥದ್ದು ಕ್ಲಿಷ್ಟತೆಯ ಬಗ್ಗೆ ಅಂದ್ರೆ ಸಂಸ್ಕೃತದ ಒಂದು ಕ್ಲಿಷ್ಟತೆ ಅಂತಂದ್ರೆ ಕಷ್ಟದ ಬಗ್ಗೆ ಇಲ್ಲಿ ವಿರೋಧವನ್ನು ವ್ಯಕ್ತಪಡಿಸತಕ್ಕಂಥದ್ದು ಮತ್ತು ಇಲ್ಲಿ ಇರ್ತಕ್ಕಂತಹ ಒಂದು ರಸ ಶೈಲಿ ಮತ್ತು ರಸ ಪ್ರಕಾರಗಳ ಬಗ್ಗೆ ಈ ಒಂದು ಪ್ರಸ್ತುತ ಪ್ರತಿಭಾಗ ಅಂತಕ್ಕಂಥ ಇಲ್ಲಿ ನಮ್ಮ ಮುಂದೆ ಬರ್ತಾ ಹೋಗುತ್ತೆ. ಯಾವ ರೀತಿ ಇಲ್ಲಿ ಮುದ್ರಣ ಮತ್ತು ಮನೋರಂಜನೆಯಾಗಿರ್ತಕ್ಕಂಥವ್ರು ಸರಸ ಸಲ್ಲಾಪದಲ್ಲಿ ತೊಡಗ್ತಾರೆ, ಆ ಸರಸ ಸಲ್ಲಾಪದಲ್ಲಿ ತೊಡಗೋದ್ರ ಜೊತೆಗೆ ಇಲ್ಲಿ ಏನು ಆಧುನಿಕ ಕಾಲದ ಹೊಸಗನ್ನಡ ಅಂತಕ್ಕಂಥದ್ದು ಹೊಸಗನ್ನಡ ಮತ್ತು ಹಳಗನ್ನಡ ಅಂತಕ್ಕಂಥ ಈ ಊರುಗಳ ನಡುವೆ ಮತ್ತು ಇದರ ಜೊತೆ ಸಂಸ್ಕೃತ ಅಂತಕ್ಕಂಥದ್ರ ನಡುವೆ ಯಾವ ರೀತಿ ಈ ರಸ ಶೈಲಿ ಅಂತಕ್ಕಂಥದ್ರ ಬಗ್ಗೆ ಭಿನ್ನ ಅಂತಕ್ಕಂಥದ್ದು ವಿರೋಧ ಅಂತಕ್ಕಂಥದ್ದು ವ್ಯಕ್ತ ಆಗುತ್ತೆ. ಅವರು ಯಾವ ರೀತಿ ಅದರ ಒಂದು ಸಂಭಾಷಣೆಯಲ್ಲಿ ತೊಡಗುತ್ತಾರೆ, ಯಾರು ಸತಿಪತಿಯರಾಗಿರ್ತಕ್ಕಂಥವ್ರು ಹೊಸಗನ್ನಡ ಮತ್ತು ಹಳಗನ್ನಡ ಅದರ ಜೊತೆಗೆ ಸಂಸ್ಕೃತಗಳ ಬಗ್ಗೆ ಯಾವ ರೀತಿಯ ವಿರೋಧಗಳು ಅಂತಕ್ಕಂಥದ್ದು ವ್ಯಕ್ತವಾಗುತ್ತೆ ಅಂತಕ್ಕಂಥದನ್ನ ನಾವಿದರಲ್ಲಿ ನೋಡ್ತಾ ಹೋಗ್ತೀವಿ. ಮಕ್ಕಳೇ, ಸಹಿಯಲ್ಲಿ ಬರ್ತಕ್ಕಂಥದ್ದು ಅತಿ ಮುಖ್ಯವಾಗಿ ಇದು ತಿರುಗಡೆಗಳ ಬೆಳವಣಿಗೆ ಅಂತಕ್ಕಂಥದ್ದು ಇಲ್ಲಿ ಇಬ್ಬರೇ ಬರ್ತಕ್ಕಂಥ ಇಲ್ಲಿ ಮುದ್ದಣ್ಣ ಮನೋರಮೆ ಅಂತಕ್ಕಂಥ ಸಂಭಾಷಣೆಯಲ್ಲಿ ತೊಡಗುತ್ತೆ ಗಂಡ ಹೆಂಡತಿಯರಾಗಿರ್ತಕ್ಕಂಥ ಸಂಭಾಷಣೆಯಲ್ಲಿ ತೊಡಗಿದಂತ ಸಂದರ್ಭದಲ್ಲಿ ಆ ಕನ್ನಡ ಭಾಷೆ ಯಾವುದು ಆ ಹೊಸಗನ್ನಡ ಅಂತಕ್ಕಂಥ ಯಾವ ರೀತಿ ಬರುತ್ತೆ, ಆ ಸಂಸ್ಕೃತ ಅಂತಕ್ಕಂಥ ಕ್ಲಿಷ್ಟ ಪರಿಸ್ಥಿತಿಗಳು ಅಂತಕ್ಕಂಥ ಯಾವ ರೀತಿ ಬರುತ್ತೆ, ಅದನ್ನ ಯಾವ ರೀತಿ ಬಗೆಹರಿಸಿಕೊಂಡು ಅದಕ್ಕೆ ಉತ್ತರವನ್ನ ಸಂಭಾಷಣೆ ಮುಖಾಂತರ ಕೊಡ್ತಾ ಹೋಗ್ತಾರೆ ಅಂತಕ್ಕಂಥದ್ದು ಇಲ್ಲಿ ಮುದ್ದಣ್ಣ ಮತ್ತು ಮನೋರಮೆಯಾಗಿರ್ತಕ್ಕಂಥ ಸರಸ ಸಲ್ಲಾಪದಲ್ಲಿ ತೊಡಗಿರ್ತಕ್ಕಂತಹ ರೀತಿಯಲ್ಲಿಯೇ ಆ ಭಾಷೆಯ ಬಗ್ಗೆ ನಮ್ಗೆ ಯಾವ ರೀತಿ ವ್ಯಕ್ತಪಡಿಸ್ತಾ ತಿಳಿಸ್ತಾ ಹೋಗ್ತಾರೆ ಅಂತಕ್ಕಂಥದನ್ನ ಇಲ್ಲಿ ತಿರುಳುಗನ್ನಡದ ಬೆಳ್ನುಡಿ, ಅದಕ್ಕೆ ಇಲ್ಲಿ ತಿರುಳುಗನ್ನಡದ ಬೆಳ್ನುಡಿ ಅಂದ್ರೆ ಅರ್ಥಪೂರ್ಣವಾದಂತಹ ಕನ್ನಡದ ಸವಿಮಾತಿನಲ್ಲಿ ನನಗೆ ನೀವು ಕಥೆಯನ್ನ ಹೇಳಬೇಕು ಅಂತ ಬಯಸ್ತಾಳೆ. ಯಾರು? ಇಲ್ಲಿ ಮುದ್ದಣ್ಣ ಆಗಿರ್ತಕ್ಕಂಥ ಸರಿ ಮುದ್ದಣ್ಣನ ಹೆಂಡತಿ ಆಗಿರ್ತಕ್ಕಂಥ ಮನೋರಮೆ. ಮುದ್ದಣ್ಣ ಒಬ್ಬ ಶ್ರೇಷ್ಠ ಕವಿ, ಒಬ್ಬ ಕಥೆಗಾರ ಆಗಿರ್ತಕ್ಕಂಥ ಒಬ್ಬ ಸಂಗೀತ ಮತ್ತು ಒಬ್ಬ ಯಕ್ಷಗಾನ ಲೋಕಗಳಲ್ಲಿ ತುಂಬಾ ಖ್ಯಾತಿಯನ್ನ ಪಡೆದಿರ್ತಕ್ಕಂತಹ ವ್ಯಕ್ತಿ ಯಾರು? ಮುದ್ದಣ್ಣ. ಇವರನ್ನ ಕವಿ ಗುರು ಅಂತ ನಾವು ಕರಿತೀವಿ, ಕವಿ ಗುರು ಎಂದೇ ಕರಿತೀವಿ. ಯಾರಂತಂದ್ರೆ ಈ ಮುದ್ದಣ್ಣ, ಇಂತಹ ಮುದ್ದಣ್ಣನ ಹತ್ರ ಕಥೆಯನ್ನ ಕೇಳ್ತಾನೆ. ಯಾರು? ತನ್ನ ಹೆಂಡತಿ ಆಗಿರ್ತಕ್ಕಂಥ ಮನೋರವೇ. ಕಥೆಯನ್ನ ಕೇಳುವಂತಹ ಸಂದರ್ಭದಲ್ಲಿ ಯಾವ ರೀತಿ ಕಥೆಯನ್ನ ಕೇಳ್ತಾರೆ, ಯಾವ ರೀತಿ ಅವರು ಸಂಭಾಷಣೆಯಲ್ಲಿ ತೊಡಗುತ್ತಾ ಹೋಗ್ತಾರೆ ಅಂತಕ್ಕಂಥದ್ರೆ ಈ ಒಂದು ಪ್ರಸ್ತುತ ಒಂದು ಗದ್ಯಭಾಗ ತಿರುಗಡೆ ಬೆಳ್ನುಡಿ. ಇದರಲ್ಲಿ ಸಾಮಾನ್ಯವಾಗಿ ಮುದ್ದಣ್ಣ ಬರುತ್ತಾರೆ, ಮುದ್ದಣ್ಣ ಮತ್ತು ಮನೋರಮೆ ಆಗಿರ್ತಕ್ಕಂಥಬೇಕಾದ್ರೆ ಇಲ್ಲಿ ಪ್ರಸ್ತುತ ಗದ್ಯಭಾಗ ಇಲ್ಲಿಂದ ಮುಕ್ತಾಯ ಇಲ್ಲಿಂದ ಪ್ರಾರಂಭ ಆಗ್ತಾ ಹೋಗುತ್ತೆ. ಏನಂತಂದ್ರೆ ಕಾಡು ಮತ್ತು ನಾಡುಗಳಿಗೆ ತುಂಬಾ ಮನೋಹರವಾಗಿರುವ ಮಳೆಗಾಲದ ಒಂದು ದಿವಸ. ಕಾಡು ಮತ್ತು ನಾಡುಗಳಿಗೆ ತುಂಬಾ ಮನೋಹರವಾಗಿರುವ ಒಂದು ಮಳೆಗಾಲದ ಒಂದು ದಿವಸ ಅಂದ್ರೆ ಇಲ್ಲಿ ನಿಮ್ಗೆ ಈಗಾಗಲೇ ಹೇಳಿದ್ರಿ, ಮುದ್ದಣ್ಣ ಜನಿಸಿರ್ತಕ್ಕಂಥದ್ದು ಉಡುಪಿ ಜಿಲ್ಲೆಯ ನಂದಳಿಕೆ ಅಂತಕ್ಕಂಥ ಗ್ರಾಮ. ಆ ಉಡುಪಿಯಲ್ಲಿ ನಿಮ್ಗೆ ಕಾಡು ಮತ್ತು ನಾಡುಗಳ ಮನೋಹರ ಅಂತ ಸುಂದರವಾಗಿ ಕಾಣುತ್ತೆ ಅಂತ ನಿಮ್ಗೆ ನಾನು ಏನು ವಿವರಣೆ ಮಾಡ್ತಕ್ಕಂಥದ್ದು ಇಲ್ಲ.
ಎಷ್ಟು ಸುಂದರವಾಗಿ ಕಾಣುತ್ತೆ ಅಂದ್ರೆ, ಯಾಕಂದ್ರೆ ತುಂಬಾ ಅತಿ ಹೆಚ್ಚು ಮಳೆ ಅಂತಕ್ಕಂಥ ಬೀಳ್ತಾನೇ ಇರುತ್ತೆ ಆ ಕಡೆ. ಆ ಮಳೆ ಅಂತಕ್ಕಂಥ ಜಾಸ್ತಿ ಬೀಳೋದ್ರಿಂದ ಆ ಸುಂದರವಾಗಿರುತ್ತೆ ನೋಡೋದಕ್ಕೆ. ಕಾರಣ ಅಲ್ಲೇ ನೀರು ಅಂತಕ್ಕಂಥದ್ದು ಇರುತ್ತೆ, ಅಲ್ಲೇ ಹಚ್ಚಿಸಿರಾಗಿರ್ತಕ್ಕಂತಹ ಒಂದು ಗಿಡಗಳು ಅಂತಕ್ಕಂಥ ಕಾಣುತ್ತೆ. ಅದನ್ನ ಇಲ್ಲಿ ಕಾಡು ಮತ್ತು ನಾಡುಗಳಿಗೆ ತುಂಬಾ ಮನೋಹರವಾಗಿರುವ ಮಳೆಗಾಲದ ಒಂದು ದಿವಸ, ಕಾಡು ಮತ್ತು ನಾಡುಗಳಿಗೆ ತುಂಬಾ ಮನೋಹರವಾಗಿರುವ ಮಳೆಗಾಲದ ಒಂದು ದಿವಸ. ಕವಿ ಗುರು ಎನಿಸಿರುವಂತಹ ಮುದ್ದಣ್ಣ ರಾಜನ ಸಭೆಯಿಂದ ಹೊರಹೊರಟು ಕಾಡು ಮತ್ತು ನಾಡುಗಳಿಗೆ ತುಂಬಾ ಮನೋಹರ ತುಂಬಾ ಸುಂದರವಾಗಿರುವ ಒಂದು ದಿವಸ. ಕವಿ ಗುರು ಎನಿಸಿರುವಂತಹ ಮುದ್ದಣ್ಣ ರಾಜನ ಸಭೆಯಿಂದ ಹೊರಹೊರಟು ಪಕ್ಕದ ಬೀದಿಯಲ್ಲಿ ನಡೆದು ಬರುತ್ತಿದ್ದಾಗ, ಪಕ್ಕದ ಬೀದಿಯಲ್ಲಿ ತನ್ನ ಮನೆ ಕಡೆಗೆ ನಡೆದು ಬರುತ್ತಿದ್ದಾಗ ದೂರದಿಂದಲೇ ನಿಂತು ನೋಡಿದಂತಹ ಮನೋರಮೆ ಅವನಿಗೆ ಎದುರುಗೊಂಡು, ಯಾರಿಗೆ ಎದುರುಗೊಂಡು ಆ ಕಡೆಯಿಂದ ಬರ್ತಾ ಇದ್ದಾರೆ, ಯಾರು ಮುದ್ದಣ್ಣ ಬರ್ತಾ ಇದ್ದಾರೆ ಸಹ ಆತನಿಗೆ ಎದುರುಗೊಂಡು ನೋಡಿ ಇಲ್ಲಿ ಗಮನಿಸಿ, ಕಾಡು ನಾಡುಗಳಿಗೆ ಮನೋಗ್ಧವಾಗಿ ಸಂಪ್ರಾಪ್ತವಾದ ವರ್ಷಕಾಲಗಳೊಂದ ದಿವಸ, ಕಾಡು ಮತ್ತು ನಾಡುಗಳಿಗೆ ತುಂಬಾ ಮನೋಹರ ತುಂಬಾ ಸುಂದರವಾಗಿ ಒದಗಿ ಬಂದಿರತಕ್ಕಂತಹ ಮಳೆಗಾಲದ ಒಂದು ದಿವಸ. ಕವಿ ಗುರು ಎನಿಸಿರುವಂತಹ ಮುದ್ದಣ್ಣ ರಾಜನ ಸಭೆಯಿಂದ ಹೊರಹೊರಟು ಪಕ್ಕದ ಬೀದಿಯಲ್ಲಿ ತನ್ನ ಮನೆಯ ಕಡೆಗೆ ನಡೆದು ಬರುತ್ತಿದ್ದಂತಹ ಸಂದರ್ಭದಲ್ಲಿ ದೂರದಿಂದಲೇ ನಿಂತು ನೋಡಿದಂತಹ ಮನೋರಮೆ ಅವರಿಗೆ ಎದುರುಗೊಂಡು ಮುದ್ದಣ್ಣ ಬರುತ್ತಿರುವುದನ್ನ ನಿಂತು ನೋಡಿದವರು ಯಾರು ಅಂತ ಕೇಳಿದ್ರೆ, ವನವಾಸಿಗೆ ಮುದ್ದಣ್ಣ ಬರುತ್ತಿರುವುದನ್ನ ದೂರದಿಂದಲೇ ನಿಂತು ನೋಡಿದವರು ಯಾರು ಅಂತ, ಮುದ್ದಣ್ಣ ಬರುತ್ತಿರುವುದನ್ನ ದೂರದಿಂದಲೇ ನಿಂತು ನೋಡಿದವರು ಯಾರು ಇಲ್ಲಿ ಮನೋರಮೆ. ಮುದ್ದಣ್ಣ ಬರುತ್ತಿರುವುದನ್ನ ದೂರದಿಂದಲೇ ನಿಂತು ನೋಡಿದವರು ಯಾರು ಇಲ್ಲಿ ಮನೋರಮೆ. ಇಲ್ಲಿ ಕಾಡು ಮತ್ತು ನಾಡುಗಳಿಗೆ ನಿಮ್ಗೆ ಈಗಾಗಲೇ ಹೇಳಿದೀನಿ, ಇವರು ಸರಸ ಸಲ್ಲಾಪದಲ್ಲಿ ಅಂತಂದ್ರೆ ಸಂಭಾಷಣೆಯಲ್ಲಿ ತೊಡಗಿದ್ದಾರೆ, ಭಾಷೆಯ ಸಂಭಾಷಣೆಯಲ್ಲಿ ತೊಡಗ್ತಾ ಹೋಗ್ತಾರೆ. ಇಬ್ಬರು ಗಂಡ ಹೆಂಡತಿಯರು ಯಾವ ರೀತಿ ಆ ಸಂಭಾಷಣೆಯಲ್ಲಿ ತೊಡಗ್ತಾ ಹೋಗ್ತಾರೆ ಅಂತಕ್ಕಂಥದ್ದು ಇಲ್ಲಿಂದ ಪ್ರಸ್ತುತ ಗದ್ಯಭಾಗ ಅಂತಕ್ಕಂಥ ಪ್ರಾರಂಭವಾಗುತ್ತೆ. ಅಲ್ಲಿಂದ ಕಾಡು ಮತ್ತು ನಾಡುಗಳಿಗೆ, ಕಾಡು ಅದರ ಜೊತೆಗೆ ನಾಡು, ಕಾಡು ಮತ್ತು ನಾಡುಗಳಿಗೆ ತುಂಬಾ ಸುಂದರವಾಗಿರತಕ್ಕಂತಹ ಮಳೆಗಾಲದ ಒಂದು ದಿವಸ. ಕವಿ ಗುರು ಎನಿಸಿರುವಂತಹ ಮುದ್ದಣ್ಣ ರಾಜನ ಸಭೆಯಿಂದ ಹೊರಹೊರಟು, ಯಾಕಂದ್ರೆ ಇಲ್ಲಿ ರಾಜನ ಒಂದು ಸಭೆಗಳಲ್ಲಿ ರಾಜನ ಒಂದು ಆಸ್ಥಾನಗಳಲ್ಲಿ ಕವಿಗೋಷ್ಠಿಯನ್ನ ಮಾಡೋದಕ್ಕೆ ಹೋಗ್ತಾ ಇದ್ದ ಯಾರು ಮುದ್ದಣ್ಣ. ಕವಿಗೋಷ್ಠಿಯನ್ನ ಅಂತಂದ್ರೆ ನೀವು ಗಮನಿಸಿರ್ಬೇಕು, ಕವಿಗೋಷ್ಠಿಗಳನ್ನ ಅಂತಕ್ಕಂಥದ್ದಂದ್ರೆ ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರನ್ನ ನಾವು ಸಂತೋಷ ಪಡಿಸಬೇಕಾದ್ರೆ ತೃಪ್ತಿ ಪಡಿಸಬೇಕಾದ್ರೆ ಅಲ್ಲಿರ್ತಕ್ಕಂಥ ಕವಿಗಳಾಗಿರ್ತಕ್ಕಂಥ ಗೋಷ್ಠಿಗಳನ್ನ ಮಾಡ್ತಾ ಇದ್ರು. ಅವರಿಗೆ ಕಥೆಗಳ ರೂಪದಲ್ಲಿ ಅಥವಾ ಹಾಡುಗಳ ರೂಪದಲ್ಲಿ ಅವರ ಮನಸ್ಸನ್ನ ಸಂತೃಪ್ತಿ ಪಡಿಸ್ತಾ ಇದ್ರು. ಆ ರೀತಿ ಸಹ ಕವಿಗೋಷ್ಠಿಯನ್ನ ಮಾಡಕ್ಕೆ ಹೋಗ್ತಾರೆ ರಾಜನ ಸಭೆಯಲ್ಲಿ ಯಾರು ಮುದ್ದಣ್ಣ. ಅದೇ ಇಲ್ಲಿ ಕಾಡು ಮತ್ತು ನಾಡುಗಳಿಗೆ ತುಂಬಾ ಸುಂದರವಾಗಿರುವ ಮಳೆಗಾಲದ ಒಂದು ದಿವಸ. ಕವಿ ಗುರು ಎನಿಸಿರುವಂತಹ ಮುದ್ದಣ್ಣ ರಾಜನ ಸಭೆಯಿಂದ ಹೊರಹೊರಟು ಪಕ್ಕದ ಬೀದಿಯಲ್ಲಿ ತನ್ನ ಮನೆಯ ಕಡೆಗೆ ನಡೆದು ಬರುತ್ತಿದ್ದಾಗ ದೂರದಿಂದಲೇ ನಿಂತು ನೋಡಿದಂತಹ ಮನೋರಮೆ ಅವರಿಗೆ ಎದುರುಗೊಂಡು ಅವರಿಗೆ ಕೈಕಾಲುಗಳನ್ನ ತೊಳೆಯಲು ನೀರನ್ನ ಕೊಟ್ಟು ನೋಡ್ರಿ ಎಂತಹ ಒಂದು ಇದು. ಹಿಂದಿನ ಕಾಲದಲ್ಲಿ ಒಬ್ಬ ಗಂಡನ ಮೇಲೆ ಹೆಂಡತಿಗೆ ಯಾವ ರೀತಿ ಪ್ರೀತಿ ಅಂತಕ್ಕಂಥದ್ದು ಇರ್ತಾ ಇತ್ತು ಅಂತ, ಅವನು ಬಂದ ತಕ್ಷಣ ಅವನ ಕೈಕಾಲುಗಳನ್ನು ತೊಳೆಯಲು ನೀರನ್ನ ಕೊಡ್ತಾಳೆ. ಅದೇ ಈಗ ನೋಡಿ, ಈಗ ಇರ್ತಕ್ಕಂಥವ್ರು ಬಂದ ಕುತ್ಕೊಂಡಿದೀವಿ ಅಂತಂದ್ರು ಜುಮ್ಮಾಗಿ ಹಿಂಗಿರ್ತಾರೆ, ಬಂದಿದ್ದಾರೆ ಬಿಡು ಏನು ಬಂದ್ ಕುತ್ಕೊಂಡರೆ ಅಂತ. ಅಂದ್ರೆ ಹಿಂದಿನ ಕಾಲದಲ್ಲಿ ಇರ್ತಕ್ಕಂತಹ ಗಂಡ ಹೆಂಡತಿಯರಾಗಿರ್ತಕ್ಕಂಥವ್ರು ಇವತ್ತಿರ್ತಕ್ಕಂಥ ಒಂದು ಗಂಡ ಹೆಂಡತಿಯರಿರ್ತಕ್ಕಂಥದ್ದು ಯಾವ ರೀತಿ ಸುಖ ಸಂತೋಷದಲ್ಲಿ ಇರ್ತಾ ಇದ್ರು ಅಂತಕ್ಕಂಥದಕ್ಕೆ ಒಂದು ಉದಾಹರಣೆಯನ್ನು ನೋಡ್ತಾ ಹೋಗ್ತೀವಿ. ಕಾಡು ಮತ್ತು ನಾಡುಗಳಿಗೆ ತುಂಬಾ ಮನೋಹರವಾಗಿರುವ ಮಳೆಗಾಲದ ಒಂದು ದಿವಸ ಕವಿ ಗುರು ಎನಿಸಿರುವಂತಹ ಮುದ್ದಣ್ಣ ರಾಜನ ಸಭೆಯಿಂದ ಹೊರಹೊರಟು ಪಕ್ಕದ ಬೀದಿಯಲ್ಲಿ ತನ್ನ ಮನೆಯ ಕಡೆಗೆ ನಡೆದು ಬರುತ್ತಿದ್ದಾಗ ದೂರದಿಂದಲೇ ನಿಂತು ನೋಡಿದಂತಹ ಮನೋರಮೆ ಅವನಿಗೆ ಎದುರುಗೊಂಡು ಕೈಕಾಲುಗಳನ್ನ ತೊಳೆಯಲು ನೀರನ್ನ ಕೊಟ್ಟು ಅನಂತರ ಅವನ ಕೈಯನ್ನು ಹಿಡಿದುಕೊಂಡು ಹೋಗಿ ಒಳಮನೆಗೆ ಪ್ರವೇಶಿಸಿ ಮಣೆಯನ್ನ ಹಾಕಿ ಕುಳ್ಳಿರಿಸಿ. ಮಣೆ ಅಂತಕ್ಕಂಥ ಮಣೆಯನ್ನ ಹಾಕಿ ಕುಳ್ಳಿರಿಸಿ ಅಂದ್ರೆ ಇಲ್ಲಿ ಗಮನಿಸ್ಬೇಕು ನೀವು, ಹಿಂದಿನ ಕಾಲದಲ್ಲಿ ಮನೆಗಳು ಅಂತಕ್ಕಂಥದ್ದು ಕಟ್ತಾ ಇರ್ಬೇಕಾದ್ರೆ ಒಂದು ಆರೇಳು ಬಾಗಿಲು ಅಂತಕ್ಕಂಥ ಬಾಗಿಲು, ಅವರ 3-4 ಬಾಗಿಲು ಅಂತಕ್ಕಂಥ ಇಡ್ತಾ ಇದ್ರು. ಸೊ
ಆಸ್ತಿ ಬಿಡ್ತಾರಂತೆ. ಹಾಗಾಗಿ ಸಹ ಈಗಾಗಲೇ ದೂರದಿಂದಲೇ ನಿಂತು ನೋಡಿದಂತಹ ಮನೋರಮೆ, ಅವನ ಕೈಕಾಲುಗಳನ್ನ ತೊಳೆಯಲು ನೀರನ್ನ ಕೊಟ್ಟು ಅನಂತರ ಅವನ ಕೈಯನ್ನ ಹಿಡಿದುಕೊಂಡು ಹೋಗಿ ಒಳಮನೆಗೆ ಪ್ರವೇಶಿಸಿ, ಒಳಮನೆಗೆ ಪ್ರವೇಶಿಸಿ ಮಣೆಯನ್ನ ಹಾಕಿಕೊಳ್ಳಿರಿಸಿ. ಮಣೆ ಮಣೆ ಅಂತಂದ್ರೆ ಇವನು ನೋಡಿರ್ಬೋದು, ಹಿಂದಿನ ಕಾಲದಲ್ಲಿ ಊಟವನ್ನು ಮಾಡಬೇಕಾದ್ರೆ ಈ ಮಣೆ ಅಂತ ಕರೆದ್ರಿ. ಈ ಮಣೆ ಇವತ್ತು ನೀವು ನೋಡಿರ್ತೀರ, ಈ ಮದುವೆಗೆ ಆ ವರು ವದ ವಧು ವರ ಅಂತಕ್ಕಂಥದ್ದು ಸೈಲಿ ಆ ಮದುವೆಯಲ್ಲಿ ಕೂತ್ಕೊಳ್ತಾರೆ ನೋಡಬೇಕು. ಮಣೆ ಅಂತ ಕರಿತೀವಿ ಅದನ್ನ, ಪೀಠ ಪೀಠ ತರ ಇರುತ್ತೆ ಸಾಲ ಮೇಲೆ ಕೂತ್ಕೊಳ್ತಾ ಇದ್ರು, ಅದ ಮೇಲೆ ಕೂತ್ಕೊಂಡು ಊಟವನ್ನ ಮಾಡ್ತಾ ಇದ್ರು. ಇವತ್ತು ಕೆಲವೊಂದು ಮನೆಗಳಲ್ಲಿ ಈ ಅರ್ಧರ್ಧ ಚಾಪೆ ಇರುತ್ತೆ ನೋಡಿ, ಚಿಕ್ಕ ಚಿಕ್ಕ ಚಾಪೆಗಳು ಸೊ ಈ ಚಿಕ್ಕ ಚಿಕ್ಕ ಚಾಪೆ ಇರುತ್ತೆ ಈ ತರ ಚಾಪೆಗೆ ಪೆಟ್ಟಾಕಿರ್ತಾರೆ. ಆ ಬಾಗಿಲಿನ ಯಾವ್ದು ಕಿಚನ್ ಮನೆ ಇರುತ್ತಲ್ಲ ಸ ಅಡಿಗೆ ಮನೆ, ಅಡಿಗೆ ಮನೆ ಬಾಗಿಲಿಂದೆ ತಗಲಾಕಿರ್ತಾರೆ. ಊಟವನ್ನ ಮಾಡುವಂತಹ ಸಂದರ್ಭದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಹಾಕೊಂಡು ಅದರ ಮೇಲೆ ಕುಚ್ಕೊಂಡು ಊಟವನ್ನ ಉಣ್ತಾರೆ. ಇದು ಒಂದು ರೀತಿ ಸಂಪ್ರದಾಯ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಇಲ್ಲಿ ಮನೋರಮೆ ಏನ್ ಮಾಡ್ತಾರೆ ಅಂತಂದ್ರೆ ಸ ಅವನು ಬಂದ ತಕ್ಷಣ ಕೈಕಾಲುಗಳನ್ನ ತೊಳೆಯಲು ನೀರನ್ನ ಕೊಟ್ಟು ಅನಂತರ ಅವನ ಕೈಯನ್ನ ಎಳೆದುಕೊಂಡು ಹೋಗಿ ಒಳಮನೆಗೆ ಪ್ರವೇಶಿಸಿ ಮಣೆಯನ್ನ ಹಾಕಿ ಕುಳ್ಳಿರಿಸಿ, ಮಣೆಯನ್ನ ಹಾಕಿ ಕುಳ್ಳಿರಿಸಿ ಅವನಿಗೆ ತಿನ್ನಲು ರುಚಿಕರವಾದಂತಹ ಹಣ್ಣುಗಳನ್ನ ಕೊಟ್ಟು, ತಿನ್ನಲು ರುಚಿಕರವಾದಂತಹ ಹಣ್ಣುಗಳನ್ನ ಕೊಟ್ಟು ಅನಂತರ ಅವನಿಗೆ ಸವಿಯಲಿದ್ದು ಅನಂತರ ಅವನಿಗೆ ಕೆರೆಭರಿತವಾಗಿರ್ತಕ್ಕಂತಹ ಹಾಲನ್ನ ಕೊಟ್ಟು, ಕೆರೆಭರಿತವಾಗಿರ್ತಕ್ಕಂತಹ ಹಾಲನ್ನ ಕೊಟ್ಟು ಅನಂತರ ಅವನಿಗೆ ಸವಿಯಲಕ್ಕಾಗಿ ತಾಂಬೂಲವನ್ನ, ಅರಸವತ್ತಾದಂತಹ ತಾಂಬೂಲವನ್ನ ಎಲೆ ಅಡಿಕೆಯನ್ನ ಕೊಟ್ಟು ಈ ರೀತಿಯಾಗಿ ಗೆಳತಿಯಾಗಿರ್ತಕ್ಕಂತಹ ಮನೋರಮೆ ಅವನ ಹಸಿವು ಮತ್ತು ಆಯಾಸಗಳನ್ನ ನಿವಾರಿಸಿ ಸುಖ ಸಂತೋಷ ಸಲ್ಲಾಪದಲ್ಲಿ ತೊಡಗಿರ್ತಾರೆ. ಯಾರು? ಗಂಡ ಹೆಂಡತಿಯರು. ಯಾರು? ಮುದ್ರಣ ಮತ್ತು ಮನೋರಮೆ. ನೋಡಿ ಅವರಲ್ಲಿ ಯಾವ ರೀತಿ ಪ್ರೀತಿ ವಿಶ್ವಾಸ ಅಂತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಗಂಡ ಹೆಂಡತಿಯರು ಯಾವ ರೀತಿ ಇದ್ರು ಅಂತಕ್ಕಂಥದ್ದನ್ನ ನಾವು ನೋಡ್ತೀವಿ ಅಂತಕ್ಕಂಥದ್ದು ನೋಡಿ. ಅದನ್ನೇ ಕಾಡು ಮತ್ತು ನಾಡುಗಳಿಗೆ ಇದು ನಾಲ್ಕನೇ ಪ್ರಶ್ನೆಗೆ ಉತ್ತರವನ್ನು ಹೇಳ್ತಿರ್ತಕ್ಕಂಥದ್ದು. ಈಗ ಕಾಡು ನಾಡುಗಳು ಅಂತಂದ್ರೆ ನಿಮ್ಗೆ ಈಗಾಗಲೇ ಹೇಳಿದೀನಿ, ಅದು ಯಾವುದು? ಉಡುಪಿ. ಉಡುಪಿ ಜಿಲ್ಲೆ ಸೇರ್ತಕ್ಕಂಥ ನಂದಳದಿಯವ್ರ ಗ್ರಾಮ. ಅಲ್ಲಿ ಉಡುಪಿ ಜಿಲ್ಲೆ ನೋಡೋದಕ್ಕೆ ಕಾಡು ಇರುತ್ತೆ, ಅಲ್ಲೇ ನಾಡು ಇರುತ್ತೆ, ಅಲ್ಲೇ ಊರುಗಳು ಇರುತ್ತೆ. ಆ ಕಾಡು ಊರು ಅಲ್ಲಿ ನೋಡ್ಬೇಕಾದ್ರೆ ಎರಡು ಕಣ್ಣು ಬೇಕು ಅಂತಕ್ಕಂಥದ್ದು. ಅದನ್ನೇ ಕಾಡು ಮತ್ತು ನಾಡುಗಳಿಗೆ ತುಂಬಾ ಮನೋಹರವಾಗಿ ತುಂಬಾ ಸುಂದರವಾಗಿ ಒದಗಿ ಬಂದಿರತಕ್ಕಂಥ ಮಳೆಗಾಲದ ಒಂದು ದಿವಸ ಕವಿ ಗುರು ಎನಿಸಿರುವಂತಹ ಮುದ್ದಣ್ಣ ರಾಜನ ಸಭೆಯಿಂದ ಹೊರಹೊರಟು ಪಕ್ಕದ ಬೀದಿಯಲ್ಲಿ ತನ್ನ ಮನೆಯ ಕಡೆಗೆ ನಡೆದು ಬರುತ್ತಿದ್ದಾಗ ದೂರದಿಂದಲೇ ನಿಂತು ನೋಡಿದಂತಹ ಮನೋರಮೆ ಅವನ ಕೈಕಾಲುಗಳನ್ನು ತೊಳೆಯಲು ನೀರನ್ನು ಕೊಟ್ಟು ಅನಂತರ ಅವನ ಕೈಯನ್ನು ಹಿಡಿದುಕೊಂಡು ಹೋಗಿ ಒಳಮನೆಗೆ ಪ್ರವೇಶಿಸಿ ಮಣೆಯನ್ನು ಹಾಕಿ ಕುಳ್ಳಿರಿಸಿ ಅವನಿಗೆ ತಿನ್ನಲು ರುಚಿಕರವಾದಂತಹ ಹಣ್ಣುಗಳನ್ನು ಕೊಟ್ಟು ಅನಂತರ ಕುಡಿಯಲು ಕೆರೆಭರಿತವಾಗಿರ್ತಕ್ಕಂತಹ ಹಾಲನ್ನ ಕೊಟ್ಟು ಅನಂತರ ಸವಿಯಲಿಂದು ರಸಭರಿತವಾಗಿರ್ತಕ್ಕಂತಹ ತಾಂಬೂಲವನ್ನ ಕೊಟ್ಟು ಈ ರೀತಿಯಾಗಿ ಆ ಗೆಳತಿಯಾಗಿರ್ತಕ್ಕಂತಹ ಮನೋರಮೆ ಅವನ ಹಸಿವು ಮತ್ತು ಆಯಾಸಗಳನ್ನ ನಿವಾರಿಸಿ ಸುಖ ಸಂತೋಷ ಸಲ್ಲಾಪದಲ್ಲಿ ತೊಡಗಿರ್ತಾರೆ. ಸುಖ ಸಂತೋಷ ಸಲ್ಲಾಪದಲ್ಲಿ ತೊಡಗಿರ್ತಾರೆ. ಇಷ್ಟ ಅರ್ಥ ಆಯ್ತಾ? ಒಂದ್ಸಗಿ, ಕಾಡು ಮತ್ತು ನಾಡುಗಳಿಗೆ ತುಂಬಾ ಮನೋಹರವಾಗಿ ಒದಗಿ ಬಂದಿರುವಂತಹ ಮಳೆಗಾಲದ ಒಂದು ದಿವಸ ಕವಿ ಗುರು ಎನಿಸಿರುವಂತಹ ಮುದ್ದಣ್ಣ ರಾಜನ ಸಭೆಯಿಂದ ಹೊರಹೊರಟು ರಾಜನ ಸಭೆಯನ್ನ ಮುಗಿಸಿ ಹೊರಹೊರಟು ಪಕ್ಕದ ಬೀದಿಯಲ್ಲಿ ತನ್ನ ಮನೆಯ ಕಡೆಗೆ ನಡೆದು ಬರುತ್ತಿದ್ದಾಗ ದೂರದಿಂದಲೇ ನಿಂತು ನೋಡಿದಂತಹ ಮನೋರಮೆ ಅವನಿಗೆ ಎದುರುಗೊಂಡು ಅವನ ಕೈಕಾಲುಗಳನ್ನು ತೊಳೆಯಲು ನೀರನ್ನು ಕೊಟ್ಟು ಅನಂತರ ಅವನ ಕೈಯನ್ನು ಹಿಡಿದುಕೊಂಡು ಹೋಗಿ ಒಳಮನೆಗೆ ಪ್ರವೇಶಿಸಿ ಮಣೆಯನ್ನು ಹಾಕಿ ಕುಳ್ಳಿರಿಸಿ ಅವನಿಗೆ ತಿನ್ನಲು ರುಚಿಕರವಾದಂತಹ ಹಣ್ಣುಗಳನ್ನು ಕೊಟ್ಟು ಅನಂತರ ಕುಡಿಯೋದಕ್ಕಾಗಿ ಕೆನೆಭರಿತವಾಗಿರ್ತಕ್ಕಂಥ ಹಾಲನ್ನು ಕೊಟ್ಟು ಅನಂತರ ಅವನ ಸವಿಯೋದಕ್ಕಾಗಿ ರಸಭರಿತವಾಗಿರ್ತಕ್ಕಂಥ ತಾಂಬೂಲವನ್ನು ಕೊಟ್ಟು ಈ ರೀತಿಯಾಗಿ ಗೆಳತಿಯಾಗಿರ್ತಕ್ಕಂತಹ ಮನೋರಮೆ ಅವನ ಹಸಿವು ಮತ್ತು ಆಯಾಸಗಳನ್ನು ನಿವಾರಿಸಿ ಸುಖ ಸಂತೋಷ ಸಲ್ಲಾಪದಲ್ಲಿ ತೊಡಗಿದ್ರು. ಸರಿ, ಇಷ್ಟ ಅರ್ಥ ಆಯ್ತಾ? ಸೊ ಈ ರೀತಿ ಇರಬೇಕಾದ್ರೆ ಇಲ್ಲಿ ಮನೋರಮೆ ಅವನನ್ನ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಯಾರನ್ನ? ಮುದ್ದಣ್ಣನ. ಅದಕ್ಕೆ ಇಲ್ಲಿ ಸಂಭಾಷಣೆ ಅಂತ ಬರ್ತಾ ಹೋಗುತ್ತೆ. ಮುದ್ದಣ್ಣ ಮನೋರಮೆ ಅಂತ ಬರ್ತಾ ಹೋಗುತ್ತೆ. ಇಲ್ಲಿ ಮನೋರಮೆ ಅವನಿಗೆ ಪ್ರಶ್ನೆಯನ್ನ ಕೇಳ್ತಾರೆ, ಏನಂತ? ಈ ಹಗಲು ನೋಡಲು ತುಂಬಾ ಹಿರಿಯರಿಸುತ್ತಿದೆ. ಯಾಕೆಂದ್ರೆ ಒಂದೇ ಸಮನೆ ಸುರಿತಾ ಇರ್ತಕ್ಕಂಥ ಈ ಭಾರಿ ಮಳೆಯ ಜಿಗುಗಳಿಗೆ ನನ್ನ ಮನಸ್ಸಿಗೆ ಯಾಕೋ ಬೇಸರವಾಗುತ್ತಿದೆ. ನೋಡಿ, ಈ ಹಗಲು ನೋಡಲು ತುಂಬಾ ಹಿರಿಯರಿಸುತ್ತಿದೆ. ಈ ಕೆಲವೊಂದು ಸಂದರ್ಭಗಳಲ್ಲಿ
ಹಗಲಂತಕ್ಕಂಥದ್ದು ಬೇಗ ಆಗೋದಿಲ್ಲ ಕೆಲವರಿಗೆ. ಯಾಕ ಯಾವಾಗ ಅಂತಂದ್ರೆ ಇಲ್ಲಿ ಈಗಾಗಲೇ ಮುದ್ರಣ ಕವಿಗೋಷ್ಠಿಯನ್ನು ಮಾಡೋದಕ್ಕೆ ರಾಜನ ಸಭೆಗಳಿಗೆ ಹೋಗ್ತಾ ಇದ್ದ. ಆದ್ರೆ ಮನೋರಮೆ ಮಾತ್ರ ಒಬ್ಬಂಟಿಯಾಗಿ ಮನೆಯಲ್ಲಿ ಇರ್ತಾ ಇತ್ತು, ಒಬ್ಬಂಟಿಯಾಗಿ ಮನೆಯಲ್ಲೇ ಇರ್ತಾ ಇತ್ತು. ಆ ಮನೆಯಲ್ಲಿ ಆ ಕಾಲ ಅಂತಕ್ಕಂಥ ಬೇಗನೆ ಸರಿಯೋದಿಲ್ಲ ಅಂತ. ಯಾಕಂದ್ರೆ ಈಗಲಾದ್ರೂ ಟಿವಿ ಅಂತಕ್ಕಂಥ ದೂರದರ್ಶನ ಎಂತೊಂದು ಮತ್ತೊಂದು ಇದೆ ಸಹ, ಇನ್ನೊಂದು ಸಾಂಗ್ಸ್ ಯಾವ್ದೋ ಒಂದು ನೋಡಿಕೊಂಡು ಟೈಮ್ ಪಾಸ್ ಮಾಡ್ಬಿಡ್ತಾರೆ. ಆದ್ರೆ ಹಿಂದಿನ ಕಾಲದಲ್ಲಿ ಯಾವೂ ಇರಲಿಲ್ಲ. ಹಾಗಾಗಿ ಯಾಕಂದ್ರೆ ಆ ಮಳೆಗಾಲದಲ್ಲಿ ಒಂದ್ ರೀತಿ ಬೇಸರ ಆಗ್ತಾ ಇರುತ್ತೆ. ಯಾಕಂದ್ರೆ ಆಚೆ ಕಡೆ ಹೋಗೋದಿಕ್ಕಿಲ್ಲ, ಯಾಕೂ ಇಲ್ಲ. ಯಾಕಂದ್ರೆ ಒಂದೇ ಸಮಯ ಮಳೆ ಏನಾದ್ರು ಬಿಡ್ತಾ ಇದ್ರೆ ಆಚೆ ಕಡೆ ಹೋಗಿಲ್ಲ, ಈಗ ಮನೆಯಲ್ಲಿ ಇರಂಗಿಲ್ಲ, ಒಂದ್ ರೀತಿ ಬೇಸರ ಆಗ್ಬಿಡುತ್ತೆ. ಅದನ್ನೇ ಇಲ್ಲಿ ಮನೋರಮೆ ಅವನಿಗೆ ಪ್ರಶ್ನೆಯನ್ನ ಕೇಳ್ತಾಳೆ, ಈ ಹಗಲು ನೋಡಲು ತುಂಬಾ ಹಿರಿ ಎನಿಸುತ್ತಿದೆ ಅಂತ. ಹಗಲು ನೋಡಲು ತುಂಬಾ ಹಿರಿ ಎನಿಸುತ್ತಿದೆ ಅಂತ. ಯಾಕಂದ್ರೆ ರಾತ್ರಿ ಹೊತ್ತಂದ್ರೆ ಸಹ ಮಕ್ಕಳು ಸಾಕು ನಿದ್ದೆ ಬಂದ್ಬಿಡುತ್ತೆ, ಬೇಗನೆ ಬೆಳಗಾಗ್ಬಿಡುತ್ತೆ, ಟೈಮ್ ಪಾಸ್ ಆಗ್ಬಿಡುತ್ತೆ. ಆದ್ರೆ ಬೆಳಗಿನ ಸಮಯದಲ್ಲಿ ಯಾವ್ದಾದ್ರು ಕೆಲಸ ಮಾಡಿದ್ರೆ ಸುಮ್ಮನೆ ಕೂತ್ಕೊಂಡು ಇರ್ತೀವಿ ಅಂದ್ರೆ ಟೈಮ್ ಅಂತಕ್ಕಂಥದ್ದು ಗೊತ್ತಾಗೋದೇ ಹೋಗೋದೇ ಗೊತ್ತಾಗಲ್ಲ, ಹೋಗೋದೇ ಇಲ್ಲ ಅಂತ. ಅದನ್ನ ಇಲ್ಲಿ ಮನೋರಮೆ ಈ ಹಗಲು ನೋಡಲು ತುಂಬಾ ಹಿರಿ ಎನಿಸುತ್ತೆ ಅಂದ್ರೆ ಈ ಹಗಲು ನೋಡೋದಕ್ಕೆ ತುಂಬಾ ದೊಡ್ಡದಾಗಿ ಕಾಣಿಸ್ತಾ ಇದೆ ನನಗೆ. ಯಾಕಂದ್ರೆ ಹಗಲು ರಾತ್ರಿ ಒಂದೇ ಸಮನೆ ಸುರಿಯುತ್ತಿರುವಂತಹ ಈ ಭಾರಿ ಮಳೆಯ ಜಿನುಗು ಮಳೆಗೆ, ಜಿನುಗು ಮಳೆ ಅಂದ್ರೆ ತುಂತುರು ಮಳೆ ಈಗ ಬೀಳ್ತಾ ಇದೆ ನೋಡಿ, ನಮ್ ಕಡೆ ಎಲ್ಲ ಕಡೆ ಬೀಳ್ತಾ ಇದೆ ತುಂತುರು ಮಳೆ. ಇವತ್ತೇನೋ ಸ್ವಲ್ಪ ಬಿಡುವಂತಕ್ಕಂಥದ್ದು ಬಿಟ್ಟಿದೆ. ಈ ಹಿಂದಿನ ಒಂದು ವಾರ ಏನು ಬಿಡ್ತಾನೆ ಜಿನುಗು ಮಳೆ, ಏನು ಆಚೆ ಕಡೆ ಹೋಗೋದಕ್ಕಾಗಲ್ಲ. ಅದನ್ನೇ ಇಲ್ಲಿ ಮನೋರಮೆ ಅವರಿಗೆ ಪ್ರಶ್ನೆಯನ್ನ ಕೇಳ್ತಾಳೆ ಮುದ್ರಣಿಗೆ, ಏನಂತ, ಈ ಹಗಲು ನೋಡಲು ತುಂಬಾ ಹಿರಿಯದೇ ಅನಿಸುತ್ತಿದೆ, ಈ ಹಗಲು ನೋಡಲು ತುಂಬಾ ದೊಡ್ಡದೇ ಅನಿಸುತ್ತಿದೆ. ಯಾಕಂದ್ರೆ ಹಗಲು ರಾತ್ರಿ ಒಂದೇ ಸಮನೆ ಸುರಿಯುತ್ತಿರುವಂತಹ ಈ ಭಾರಿ ಮಳೆಯ ಜಿನುಗು ಮಳೆಗೆ ನನ್ನ ಮನಸ್ಸಿಗೆ ಯಾಕೋ ಬೇಸರ ಹೋಗುತ್ತಿದೆ. ಹಾಗಾಗಿ ಯಾವುದಾದ್ರೂ ನಲಗತ್ತೆ ಅಂತ ಹೇಳಿ, ನಲಗತ್ತೆ ಅಂದ್ರೆ ಸುಂದರವಾದ ಕಥೆಯನ್ನ ಹೇಳಿ ಅಂತ ಹೇಳ್ಬಿಟ್ಟು ಮನೋರಮೆ ಮುದ್ರಣನ ಪ್ರಶ್ನೆಯನ್ನ ಕೇಳ್ತಾಳೆ. ಏನಂತ, ಈ ಹಗಲು ನೋಡಲು ತುಂಬಾ ಹಿರಿ ಅನಿಸುತ್ತಿದೆ, ಹಗಲು ರಾತ್ರಿ ಒಂದೇ ಸಮನೆ ಸುರಿಯುತ್ತಿರುವಂತಹ ಈ ಭಾರಿ ಮಳೆಯ ಜಿನುಗು ಮಳೆಗೆ ನನ್ನ ಮನಸ್ಸಿಗೆ ಯಾಕೋ ಬೇಸರವಾಗುತ್ತಿದೆ. ಹಾಗಾಗಿ ಯಾವುದಾದ್ರೂ ಒಂದು ಸುಂದರವಾದ ಕಥೆಯನ್ನ ಹೇಳಿ, ಸುಂದರವಾದ ಕಥೆಯನ್ನ ಹೇಳಿ ಅಂತ ಹೇಳಿದಾಗ ಇಲ್ಲಿ ಮುದ್ರಣ ಪ್ರಾಣೇಶ್ವರಿ ನೀನೇ ಬಯಕೆ, ಪ್ರಾಣೇಶ್ವರಿ ಇದೇ ನಿನಗೆ ಇಂತಹ ಒಂದು ಆಸೆ ಉಂಟಾಯ್ತು, ಪ್ರೀತವೇ ಪ್ರಾಣೇಶ್ವರಿ ಅಂದ್ರೆ ಪ್ರೀತವೇ ಅಥವಾ ಪ್ರಾಣೇಶ್ವರಿ ಇದೇನು ನಿನಗೆ ಇಂತಹ ಒಂದು ಆಸೆ, ಇಂತಹ ಒಂದು ಬಯಕೆ ಅಂತಕ್ಕಂಥ ಉಂಟಾಯ್ತು. ಆದ್ರೂ ಸಹ ಕಥೆಯನ್ನು ಹೇಳುವುದು ಆವಾಗ ಹರಣು, ಆದ್ರೂ ಸಹ ಕಥೆಯನ್ನು ಹೇಳುವುದು ನನಗೆ ಯಾವ ಕಷ್ಟ. ನನ್ನ ವೃತ್ತಿ ಏನು ಕವಿಗೋಷ್ಠಿಯನ್ನು ಮಾಡ್ತಕ್ಕಂಥದ್ದು, ಕಥೆಗಳನ್ನ ಹೇಳ್ತಕ್ಕಂಥದ್ದು ಅಲ್ವಾ, ಆದ್ರೂ ನನಗೆ ಕಥೆಯನ್ನು ಹೇಳ್ತಕ್ಕಂಥದ್ದು ಯಾವ ಕಷ್ಟ, ಯಾವ ಕಥೆಯನ್ನು ಹೇಳಬೇಕು ನಿನಗೆ ನೋಡಿ. ಇಲ್ಲಿ ಭೋಜರಾಜನ ಪ್ರಬಂಧವೇ, ಭೋಜರಾಜ ಪ್ರಬಂಧದ ಕಥೆಯನ್ನು ನಿನಗೆ ಹೇಳಬೇಕೆ ಅಥವಾ ವಿಕ್ರಮಾರ್ಜುನ ವಿಜಯದ ಕಥೆಯನ್ನು ಹೇಳಬೇಕೆ, ವಿಕ್ರಮಾರ್ಜುನ ವಿಜಯದ ಕಥೆಯನ್ನು ಹೇಳಬೇಕೆ ಅಥವಾ ಮಹಾವೀರ ಚರಿತೆಯನ್ನ ಹೇಳಬೇಕೆ ಅಂತ ನೋಡಿ. ಇಲ್ಲಿ ಈ ಒಂದು ಗದ್ಯಭಾಗ ಇಷ್ಟೇ ಇಲ್ಲಿಂದ ಪ್ರಾರಂಭ ಆಗ್ತಾ ಹೋಗುತ್ತೆ. ಕಾಡು ಮತ್ತು ನಾಡುಗಳಿಗೆ ತುಂಬಾ ಮನೋಹರವಾಗಿರುವ ಮಳೆಗಾಲದ ಒಂದು ದಿವಸ ಕವಿಗುರು ಎನಿಸಿರುವಂತಹ ಮುದ್ದಣ್ಣ ರಾಜನ ಸಭೆಯಿಂದ ಹೊರವರಗು ಪಕ್ಕದ ಬೀದಿಯಲ್ಲಿ ತನ್ನ ಮನೆಯ ಕಡೆಗೆ ನಡೆದು ಬರುತ್ತಿದ್ದಾಗ ದೂರದಿಂದಲೇ ನಿಂತು ನೋಡಿದಂತಹ ಮನೋರಮೆ ಅವನಿಗೆ ಎದುರುಗೊಂಡು ಕೈಕಾಲುಗಳನ್ನು ತೊಳೆಯುವ ನೀರನ್ನು ಕೊಟ್ಟು ಅನಂತರ ಅವನ ಕೈಯನ್ನು ಹಿಡಿದುಕೊಂಡು ಹೋಗಿ ಒಳಮನೆಗೆ ಪ್ರವೇಶಿಸಿ ಮಣೆಯನ್ನು ಹಾಕಿ ಕುಳ್ಳರಿಸಿ ಅವರಿಗೆ ತಿನ್ನಲು ರುಚಿಕರವಾದಂತಹ ಹಣ್ಣುಗಳನ್ನು ಕೊಟ್ಟು ಅನಂತರ ಕುಡಿಯಲು ಅವರಿಗೆ ಕೆನೆಭರಿತವಾಗಿರ್ತಕ್ಕಂಥ ಹಾಲನ್ನ ಕೊಟ್ಟು ಸವಿಯಲು ರಸಭರಿತವಾಗಿರ್ತಕ್ಕಂಥ ಒಂದು ತಾಂಬೂಲವನ್ನು ಕೊಟ್ಟು ಗೆಳತಿಯಾಗಿರ್ತಕ್ಕಂತಹ ಮನೋರಮೆ ಅವನ ಹಸಿವು ಮತ್ತು ಆಯಾಸಗಳನ್ನು ನಿವಾರಿಸಿ ಈ ರೀತಿಯಾಗಿ ಸುಖ ಸಂತೋಷ ಸಲ್ಲಾಪದಲ್ಲಿ ತೊಡಗಿದ್ದಂತಹ ಸಂದರ್ಭದಲ್ಲಿ ಮನೋರಮೆ ಮುದ್ದಣ್ಣನ ಪ್ರಶ್ನೆಯನ್ನು ಕೇಳ್ತಾನೆ. ಏನಂತ, ಈ ಹಗಲು ನೋಡಲು ತುಂಬಾ ಹಿರಿಯದೆನಿಸುತ್ತಿದೆ, ಯಾಕಂದ್ರೆ ಹಗಲು ರಾತ್ರಿ ಒಂದೇ ಸಮನೆ ಸುರಿತಾ ಇರ್ತಕ್ಕಂತಹ ಈ ಭಾರಿ ಮಳೆಯ ಜಿನುಗು ಮಳೆಗೆ ನನ್ನ ಮನಸ್ಸಿಗೆ ಯಾಕೋ ಬೇಸರವಾಗ್ತಾ ಇದೆ. ಹಾಗಾಗಿ ಯಾವ್ದಾದ್ರೂ ನಲಗತಿ ಅಂತ ಹೇಳಿ, ನಲಗತಿ ಅಂದ್ರೆ ಸುಂದರವಾದಂತಹ ಕಥೆಯನ್ನ ಹೇಳಿ ಅಂತ ಮನೋರಮೆ ಮುದ್ದಣ್ಣನ ಕೇಳಿದಾಗ, ಮುದ್ದಣ್ಣ ಪ್ರಾಣೇಶ್ವರಿ ನಿನಗೇನು ಇಂತಹ ಒಂದು ಆಯ್ಕೆ, ನಿನಗೇನು ಇಂತಹ ಒಂದು ಆಯ್ಕೆ ಬಸ್ ಬೈಕ್ ಅಂತಕ್ಕಂಥದ್ದು ಆಸೆ ಅಂತಕ್ಕಂಥ ಉಂಟಾಯ್ತು, ಆದರೂ ಸಹ ಕಥೆಯನ್ನು ಹೇಳಲು ಯಾವ ಕಷ್ಟ, ಯಾವ ನಲಗತಿ ಅಂತ ಹೇಳಲಿ, ಯಾವ ಸುಂದರವಾದ ಕಥೆಯನ್ನ ಹೇಳಲಿ ನಿನಗೆ ನೋಡಿ. ಭೋಜ ಪ್ರಬಂಧವನ್ನ ಕಥೆ, ಭೋಜ ಪ್ರಬಂಧವೇ, ಭೋಜ ಪ್ರಬಂಧದ ಕಥೆಯನ್ನ ನಿಮಗೆ ಹೇಳಬೇಕೆ ಅಥವಾ ವಿಕ್ರಮಾರ್ಜುನ ವಿಜಯವೇ ಕಥೆಯನ್ನ ಹೇಳಬೇಕೆ ಅಥವಾ ಮಹಾವೀರ ಚರಿತ್ರೆಯ ಕಥೆಯನ್ನ ಹೇಳಬೇಕೆ ಅಂತ. ಇಲ್ಲಿ ಭೋಜರಾಜ ಪ್ರಬಂಧ ಅಂತಂದ್ರೆ ನಿಮ್ಗೆ ನೋಡ್ತಾ ಹೋಗುತ್ತೆ, ಅಂತ ಭೋಜರಾಜ ಪ್ರಬಂಧ ಅಂತಂದ್ರೆ ಹಿಂದಿನ ಕಾಲದಲ್ಲಿ ಘಟೋತ್ಕಟ ಅಂತ ಇತ್ತ, ಘಟೋತ್ಕಟಕ್ಕೆ ಎಲ್ಲ
ಆಹಾರಗಳನ್ನು ಇಟ್ಟರು. ಕಾವ್ನ ಒಂದೇ ಸಾರಿ ತಿಂದ್ಬಿಡ್ತಾ ಇದ್ದಾರೆ. ಭೋಜರಾಜ ಭೋಜವನ್ನ ತಿಂದು ಕುಂದತಕ್ಕಂಥದ್ದಾತ. ಭೋಜರಾಜ ಪ್ರಬಂಧದ ಕಥೆಯನ್ನು ಹೇಳಬೇಕೆ ಅಥವಾ ವಿಕ್ರಮಾರ್ಜುನ ವಿಜಯದ ಕಥೆಯನ್ನು ಹೇಳಬೇಕೆ ಅಥವಾ ಮಹಾವೀರ ಚರಿತೆಯ ಕಥೆಯನ್ನು ಹೇಳಬೇಕೆ ನಿನಗೆ ಅಂತ ಹೇಳಬೇಕಂದ್ರೆ, ಸಾರಂತ್ರ ಅವನು ಇಟ್ಕೊಂಡು ಯಾವ ರಸಗಳಲ್ಲಿ ಮುದ್ರಣ, ಯಾವ ರಸಗಳಲ್ಲಿ ನಿಮಗೆ ಕಥೆಯನ್ನು ಕೇಳೋದಕ್ಕೆ ಇಷ್ಟ? ಶೃಂಗಾರ ರಸದಲ್ಲಿ ಕಥೆಯನ್ನು ಕೇಳೋದಕ್ಕೆ ಇಷ್ಟನ, ವೀರ ರಸದಲ್ಲಿ ಕಥೆಯನ್ನು ಕೇಳೋದಕ್ಕೆ ಇಷ್ಟನ, ಅಥವಾ ಹಾಸ್ಯ ರಸದಲ್ಲಿ ಕಥೆಯನ್ನು ಕೇಳೋದಕ್ಕೆ ಇಷ್ಟನ ಅಂತ ಕೇಳ್ತಾರೆ. ಅಲ್ಲಿ ಮತ್ತೆ ಇಲ್ಲಿ ಮನೋ ಮುದ್ರಣ ಆಗಿರ್ತಕ್ಕಂಥ ಮನೋರಂಜನೆ ಪ್ರಶ್ನೆ, ಯಾವ ರಸಗಳಲ್ಲಿ ಕಥೆಯನ್ನ ಕೇಳೋದಕ್ಕೆ ನನಗೆ ಇಷ್ಟ? ಶೃಂಗಾರ ರಸದಲ್ಲಿ ಕಥೆಯನ್ನ ಕೇಳೋದಕ್ಕೆ ಇಷ್ಟನ, ವೀರ ರಸದಲ್ಲಿ ಕಥೆಯನ್ನ ಕೇಳೋದಕ್ಕೆ ಇಷ್ಟನ, ಅಥವಾ ಹಾಸ್ಯ ರಸದಲ್ಲಿ ಕಥೆಯನ್ನ ಕೇಳೋದಕ್ಕೆ ಇಷ್ಟನ ಅಂತ. ಅಲ್ಲಿ ಒಬ್ಬರು ನೋಡಿ ಅವರಿಬ್ಬರ ನಡುವೆ ಸಂಭಾಷಣೆ ಅಂತಕ್ಕಂಥದ್ದು ಯಾವ ರೀತಿ ನಡೀತಾ ಹೋಗ್ತಾ ಇದೆ ಅಂತಕ್ಕಂಥದ್ದನ್ನ ನಾವು ಬದಸ್ಬೇಕಾಗುತ್ತೆ. ಇದು ಎರಡೊಂದು ಪ್ರಶ್ನೆಗೆ ಉತ್ತರ, ಯಾವ ರಸಗಳಲ್ಲಿ ಕಥೆಗಳಲ್ಲಿ ಅವನು ಮುದ್ದಣ್ಣ ಕೇಳಿದರು ಅಂತ ಎರಡು ಮಾರ್ಕ್ಸ್ ಇದಕ್ಕೆ ಉತ್ತರ. ಯಾವ ರಸಗಳಲ್ಲಿ ಕಥೆಗಳಬೇಕೆಂದು ಕೇಳಿದ್ರು? ಶೃಂಗಾರ ರಸದಲ್ಲೋ. ಶೃಂಗಾರ ಅಂತಂದ್ರೆ ಇಲ್ಲಿ ನೀವು ನೋಡಬೇಕು ಒಂದು ರೀತಿ ರಾಜಶೇಖರ ಶೃಂಗಾರದಿಂದ ಕೂಡಿರ್ತಕ್ಕಂಥ ಒಂದು ರಸ ಯಾವುದು? ರಾಜಶೇಖರ ಆಗಲಿ ಶೃಂಗಾರ ರಸ. ಇನ್ನೊಂದಂತ ವೀರ ರಸ. ವೀರ ರಸ ಅಂತಂದ್ರೆ ಯಾವುದೋ ಬರುತ್ತೆ ನೋಡಿ, ಯಾವುದು ಈ ಸೈರಾ ನರಸಿಂಹರೆಡ್ಡಿಯಲ್ಲಿ ಅಖಂಡ ವೀರ ವೀರ ಸೈರ ಸೈರ ಸೈ ಸೈ ಸೈರ ಅಂತಂದ್ರೆ ಅದು ವೀರ ರಸದಲ್ಲಿ ಆ ವೀರನಾಗಿರ್ತಕ್ಕಂಥ ಕಥೆಯ ರಸದಲ್ಲಿ ಹೇಳ್ಬೇಕಾ? ಇನ್ನೊಂದು ಹಾಸ್ಯ ರಸದಲ್ಲಿ ತಮಾಷೆಯ ಒಂದು ರಸದಲ್ಲಿ ನಿಮಗೆ ಕಥೆಯನ್ನ ಹೇಳ್ಬೇಕಾ ಅಂತ. ಅದನ್ನೇ ಹೇಳ್ತಾ ಇರ್ತಕ್ಕಂಥದ್ದು ಮುದ್ದಣ್ಣನ ಪ್ರಶ್ನೆ ಕೇಳ್ತಾನೆ. ಪ್ರಾಣೇಶ್ವರಿ ನಿನಗೇನು ಇಂತಹ ಒಂದು ಆಸೆ ಐತೆ, ನಿನಗೇನು ಇಂತಹ ಒಂದು ಬೈಕೆ ಆಯ್ತು, ಯಾವ ಕಥೆಯನ್ನ ಹೇಳ್ಬೇಕು ನಿನಗೆ? ಭೋಜರಾಜ ಪ್ರಬಂಧದ ಕಥೆಯನ್ನೇ ಹೇಳಬೇಕೆ, ವಿಕ್ರಮಾರ್ಜುನ ವಿಜಯ ಕಥೆಯನ್ನ ಹೇಳಬೇಕೆ, ಅಥವಾ ಮಹಾವೀರ ಚರಿತೆಯ ಕಥೆಯನ್ನ ಹೇಳಬೇಕೆ ಅಂತ ಹೇಳಿದಾಗ, ಸರ್ ಯಾವ್ದಾದ್ರು ಒಂದು ಕಥೆಯನ್ನ ಹೇಳಿ ಅಂತ ಹೇಳದಂತ ಸಂದರ್ಭದಲ್ಲಿ ಆ ಇವುಗಳಲ್ಲಿ ಯಾವ್ದಾದ್ರು ಒಂದು ಕಥೆಯನ್ನ ಹೇಳಿ ನನಗೆ ಅಂತ ಹೇಳಿದಾಗ, ಅಲ್ಲಿ ಮನೋರಮೆ ಮತ್ತೆ ಮುದ್ದಣ್ಣ ಯಾವ ರಸಗಳಲ್ಲಿ ನಿನ್ನ ಕಥೆ ಕೇಳೋದಕ್ಕೆ ಇಷ್ಟ? ಶೃಂಗಾರ ರಸದಲ್ಲಿ ಕಥೆಯನ್ನ ಕೇಳೋದಕ್ಕೆ ಇಷ್ಟನ, ವೀರ ರಸದಲ್ಲಿ ಕಥೆಯನ್ನ ಕೇಳೋದಕ್ಕೆ ಇಷ್ಟನ, ಅಥವಾ ಹಾಸ್ಯ ರಸಗಳಲ್ಲಿ ಕಥೆಯನ್ನ ಕೇಳೋದಕ್ಕೆ ಇಷ್ಟನ ಅಂತ ಹೇಳಿದಾಗ, ಮನೋರಮೆ ಯಾವ ರಸಗಳಾದೇನು, ನವರಸಗಳಲ್ಲಿ ಯಾವ್ದಾದ್ರು ಕಥೆಯನ್ನ ಹೇಳಿ, ಯಾವ ರಸಗಳಾದೇನು, ನವರಸಗಳಲ್ಲಿ ಯಾವ್ದಾದ್ರು ಕಥೆಯನ್ನ ಹೇಳಿ ಅಂತ ಹೇಳಿದಾಗ, ಮತ್ತಿನ ಅಂತ ಕಥೆ ಯಾವುದು, ಹಾಗಾದ್ರೆ ಅಂತಹ ಕಥೆ ಯಾವುದು ಅಂತ ಅವರು ಮತ್ತೆ ಪ್ರಶ್ನೆಯನ್ನು ಮಾಡ್ತಾರೆ. ಅಲ್ಲಿಂದ ನಾವು ಮುಂದೆ ತರಗತಿಯಲ್ಲಿ ನೋಡೋಣ. ಆ ಚಿತ್ರವನ್ನು ಒಳಗೊಂಡಿರ್ತಕ್ಕಂತಹ ಒಂದು ಇದರಲ್ಲಿ ಚಿತ್ರವನ್ನು ಒಳಗೊಂಡಿರ್ತಕ್ಕಂಥ ಒಂದು ಗದ್ದೆ ಭಾಗದಲ್ಲಿ ಮತ್ತೆ ಅಲ್ಲಿಂದ ನಾನು ಅದನ್ನು ನೋಡಿಸ್ಕೊಂಡು ಮುಂದುವರಿಸ್ಕೊಳ್ತಾ ಹೋಗ್ತೀನಿ. ನೀವು ಈಗ ಮಾಡಿರ್ತಕ್ಕಂಥ ಈ ಚಿತ್ರನ ಅಭ್ಯಾಸ ಮಾಡಿ. ಸೊ ಅದರ ಪದ್ಯಂ ಮದ್ಯಂ ಗದ್ಯಂ ಉದ್ಯಮ ಅಂತಕ್ಕಂಥ ಒಂದು ವಾಕ್ಯ ಬರುತ್ತೆ. ಸಾವಿರ ಪದ್ಯ ಮದ್ಯಂ ಗದ್ಯಂ ಉದ್ಯಮ ಅಂತಕ್ಕಂಥ ಒಂದು ವಾಕ್ಯ ಬರುತ್ತೆ. ಇದು ಅಂದ್ರೆ ಇಲ್ಲಿ ಪದ್ಯ ಅಂತಕ್ಕಂಥದ್ದು ಪದ್ಯ ಅಂತಕ್ಕಂಥದ್ದು ಅಪ್ರಿಯವಾದದ್ದು, ಗದ್ಯ ಅಂತಕ್ಕಂಥದ್ದು ಹೃದಯಕ್ಕೆ ತುಂಬಾ ಎತ್ತರವಾದ ಹಾಗಾಗಿ ಗದ್ಯದ ದಾಟಿಯಲ್ಲಿ ನೀವು ಕಥೆಯನ್ನು ಹೇಳಿ ಅಂತ ಮುಂದೆ ಬರ್ತಾ ಹೋಗುತ್ತೆ. ಸೊ ಈಗ ಇಷ್ಟು ಇದರಲ್ಲಿ ಬಂದಿರತಕ್ಕಂಥದ್ದು. ಸೊ